ಕನ್ನಡ ಚಿತ್ರರಂಗಕ್ಕೆ ರೆಬಲ್ ಸ್ಟಾರ್ ಅಂಬರೀಷ್ ಮನೆ ಸುಪ್ರೀಂ ಕೋರ್ಟ್ ಇದ್ದಂತೆ. ನಿರ್ಮಾಪಕ, ನಿರ್ದೇಶಕ, ಕಲಾವಿದ, ಕಾರ್ಮಿಕ, ಹೀಗೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಆದರೂ ಅಂತಿಮವಾಗಿ ಬಗೆಹರಿತಾ ಇದ್ದಿದ್ದು ಅಂಬಿ ಕೋರ್ಟ್ನಲ್ಲಿ. ಅಂಬರೀಷ್ ಸಿನಿಮಾ ಇಂಡಸ್ಟ್ರಿಯ ಟ್ರಬಲ್ ಶೂಟರ್. ಡಾಕ್ಟರ್ ರಾಜ್ಕುಮಾರ್ ನಂತರ ಚಂದನವನದ ನಾಯಕನಾಗಿದ್ದ ಅಂಬಿ ಎಲ್ಲಿಯೂ ಇಂಡಸ್ಟ್ರಿ ದಿಕ್ಕು ತಪ್ಪದಂತೆ ನೋಡ್ಕೊಳ್ತಾ ಇದ್ರು. ಆದ್ರೆ ಅಂಬರೀಷ್ ಅವರ ಅಂತಿಮ ದಿನಗಳಲ್ಲಿ ಎರಡು ಸಮಸ್ಯೆಗಳು ಬಗೆಹರಿಯಲೇ ಇಲ್ಲ. ಅದರಲ್ಲೂ ಒಂದು ಸಮಸ್ಯೆಯಂತೂ ಅಂಬಿಯನ್ನ ತುಂಬಾ ಕಾಡಿದೆ. ಆ ಸಮಸ್ಯೆಗೆ ಹೇಗಾದ್ರೂ ಮುಕ್ತಿ ನೀಡಬೇಕು ಎಂಬ ಆಸೆ ಜಲೀಲನಿಗಿತ್ತು. ಅಷ್ಟಕ್ಕೂ ಆ ಎರಡು ಸಮಸ್ಯೆ ಯಾವುದು? ಅಂಬರೀಷ್ ಬಳಿ ಕೊನೆಯದಾಗಿ ಹೋದ ಸಮಸ್ಯೆ ಅರ್ಜುನ್ ಸರ್ಜಾ ಮತ್ತು ಶ್ರುತಿ ಹರಿಹರನ್ ಅವರ ಮೀಟೂ ಆರೋಪ. ಹೇಗಾದ್ರೂ ಮಾಡಿ ಇದನ್ನ ವಾಣಿಜ್ಯ ಮಂಡಳಿಯಲ್ಲೇ ಬಗೆಹರಿಸಬೇಕು ಎಂದು ರೆಬಲ್ ಸ್ಟಾರ್ ಪ್ರಯತ್ನ ಪಟ್ರು. ಹಿರಿಯ ನಿರ್ದೇಶಕ, ನಟ, ನಿರ್ಮಾಪಕರನ್ನ ಆಹ್ವಾನಿಸಿ ಇಬ್ಬರ ನಡುವೆ ಸಂಧಾನ ಮಾಡಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಈ ಸಮಸ್ಯೆ ಬಗೆಹರಿಸಲು ಆಗ್ಲೇ ಇಲ್ಲ. ಅಂಬಿಯ ಮಾತು ಕೇಳದ ಇಬ್ರು ಕಾನೂನು ಹೋರಾಟ ಮಾಡುವುದಾಗಿ ಹೇಳಿ ಹೊರಟು ಹೋದ್ರು. ಈ ವೇಳೆ ಅಂಬರೀಷ್ ಬೇಸರ ಮಾಡ್ಕೊಂಡಿದ್ರು. ನಾನೇನೋ ಸ್ವಲ್ಪ ದೊಡ್ಡವನು ಅಂತ ನನ್ನನ್ನು ಕರೀತಾರೆ. ನಾನು ಏನಾದ್ರೂ ಸಮಸ್ಯೆ ಇದ್ರೆ ಬಂದು ಎರಡು ಮಾತು ಹೇಳ್ತೀನಿ. ನಾನೇನು ಸುಪ್ರೀಂ ಅಲ್ಲ. ಆಗೊಂದು ಟೈಮ್ ಇತ್ತು, ನಾನು ಹೇಳಿದ್ದೆ ತೀರ್ಪು. ಹೇ ಬಿಡ್ರೋ ಅಂದ್ರೆ ಅಲ್ಲೇ ಮುಗಿತಾ ಇತ್ತು. ಆದ್ರೆ ಈಗ ಆ ರೀತಿ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಬಹುಶಃ ಇದೇ ಅಂಬಿಯ ಬಳಿ ಬಂದಿದ್ದ ಕೊನೆಯ ಗಲಾಟೆ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಆಗಿಲ್ಲ ಎನ್ನುವುದು ಅಂಬರೀಷ್ ಅವರ ಬಹುದೊಡ್ಡ ಕೊರಗಾಗಿತ್ತು. ಸುಮಾರು 9 ವರ್ಷ ಕಳೆದ್ರೂ ಗೆಳೆಯನ ಸ್ಮಾರಕಕ್ಕೆ ಮುಕ್ತಿ ಕೊಡಿಸುವಲ್ಲಿ ಅಂಬಿಗೂ ಸಾಧ್ಯ ಆಗಿರ್ಲಿಲ್ಲ. ಆರಂಭದಲ್ಲಿ 4-5 ವರ್ಷ ಅಂಬರೀಷ್ ಅವರು ಪ್ರಯತ್ನ ಪಟ್ಟರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಈ ಬಗ್ಗೆ ಎಲ್ಲಿಯೂ ಮಾತನಾಡ್ತಾ ಇರಲಿಲ್ಲ. ವಿಷ್ಣುವರ್ಧನ್ ಅವರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಂಬರೀಷ್ ಮೌನಕ್ಕೆ ಜಾರ್ತಾ ಇದ್ರು ಅಂತ ನಿರ್ಮಾಪಕ ಜಾಕ್ ಮಂಜು ಹೇಳ್ತಾ ಇದ್ರು. ವಿಷ್ಣುವರ್ಧನ್ ಸತ್ತಿಲ್ಲ, ಬದುಕಿದ್ದಾನೆ ಅಂತ ಅಂಬಿ ಜೀವಿಸ್ತಾ ಇದ್ರು. ಅದನ್ನ ಅಂಬಿ ಕೂಡ ಹಲವು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು. ಬಟ್ ಸ್ಮಾರಕ ವಿಚಾರಕ್ಕೆ ಬಂದ್ರೆ ಅದೇನೋ ಅಡ್ಡಿ, ಕೆಲಸವೇ ನೆರವೇರ್ತಾ ಇರ್ಲಿಲ್ಲ. ಅಂಬರೀಷ್ ಕೇವಲ ನಟ ಕಲಾವಿದರ ಸಂಘದ ಅಧ್ಯಕ್ಷ ಮಾತ್ರ ಆಗಿರ್ಲಿಲ್ಲ, ಅವರೊಬ್ಬ ಮಾಜಿ ಕೇಂದ್ರ ಸಚಿವ, ರಾಜ್ಯ ಸಚಿವ. ಅಂತಹ ವ್ಯಕ್ತಿ ಇದ್ದು ಕೂಡ ಸ್ನೇಹಿತನ ಸ್ಮಾರಕ ಯಾಕೆ ಆಗಿಲ್ಲ ಎಂಬುದಕ್ಕೆ ಉತ್ತರವಿಲ್ಲ. ಅಭಿಮಾನಿಗಳು, ಭಾರತಿ ವಿಷ್ಣುವರ್ಧನ್ ಅವರ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಅಂಬರೀಷ್ ನೆನೆಸಿಕೊಂಡರೆ ಸ್ಮಾರಕ ಗಂಟೆಗಳಲ್ಲಿ ಆಗುತ್ತೆ ಎಂಬ ಮಾತಿತ್ತು. ಬಟ್ ಈಗ ಅಂಬರೀಷ್ ಅವರೇ ಇಲ್ಲ, ತಮ್ಮ ಆಪ್ತ ಮಿತ್ರನ ಹುಡುಕಿಕೊಂಡು ಇಹಲೋಕ ತ್ಯಜಿಸಿಬಿಟ್ರು. ಇಂತಹ ಕ್ಷಣದಲ್ಲಿ ಈಗ ವಿಷ್ಣು ಸ್ಮಾರಕದ ಬಗ್ಗೆ ಮತ್ತೆ ಪ್ರತಿಭಟನೆ ಹೋರಾಟ ಆರಂಭ.